ರಿಷಫಲ್ ಅಶ್ವಥ್ ನಾರಾಯಣ್ ಕೇಳಬರ್ತಿದೆ ಅವರು ಆಗಬಹುದು ಅರಗ ಜ್ಞಾನೇಂದ್ರ ಆಗಬಹುದು ಇನ್ನು ಸುಮಾರು ಮಿನಿಸ್ಟ್ರಿ ಇಲಾಖೆಗಳಲ್ಲಿ ಕೇಳಬರ್ತಿದೆ ಅವರೆಲ್ಲರನ್ನ ರಾಜೀನಾಮೆ ಫಸ್ಟ್ ತಗೊಳ್ಳಿ ನೀವು ರಿಷಫಲ್ ಹೆಸರಲ್ಲಿ ಇವರನ್ನ ನಿಮ್ಮ ತಪ್ಪನ್ನ ಮುಚ್ಚಾಕುವಂತ ಕೆಲಸವನ್ನ ಮಾಡಬೇಡಿ ರಾಜ್ಯ ಜನತೆಗೆ ಮೆಸೇಜ್ ಕೊಡಿ ಇಲ್ಲ ಜನರಿಗೆ ಹೇಳಬಿಡಿ ಯಾರು ಕಷ್ಟಪಟ್ಟು ಓದದ ಅವಶ್ಯಕತೆ ಇಲ್ಲ ಇಷ್ಟು ದುಡ್ಡು ಕೊಡ್ಬಿಡಿ ಇಷ್ಟು ಪೋಸ್ಟಿಗೆ ಅಂತ ಜನರರು ಅದಕ್ಕೆ ರೆಡಿ ಆಗ್ತಾರೆ ಕಷ್ಟಪಟ್ಟು ಮನೆ ಮಾರೋ ಇನ್ನೇನೋ ಮಾರೋ ಕಿಡ್ನಿ ಮಾರೋ ತಗೊಂಡು ಬಂದು ನಿಮಗೆ ದುಡ್ಡು ಕೊಡ್ತಾರೆ ನಿಮ್ಮ ಇದನ್ನ ತಿರ್ಸ್ಕೊಳ್ಳಿ ಆದ್ರೆ ಈ ರೀತಿಯಾದಂತ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ ರಾಜ್ಯ ಜನತೆಗೆ ಇವತ್ತು ಮೆಸೇಜ್ ಕೊಟ್ಟು ಹೋಗಿ ಎಷ್ಟು ಪರ್ಸೆಂಟ್ ನೀವು ಡೆಲ್ಲಿಗೆ ತಾಂಡ ಹೋಗ್ತಾ ಇದ್ದೀರಾ ಅಂತ ಇವತ್ತು ನೀವು ಏನಾರ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಇದು ಕ್ಲಿಯರ್ ಮೆಸೇಜ್ ನೀವು ಇವತ್ತು ಪರ್ಸೆಂಟೇಜ್ ತಾಂಡ ಹೋಗಕ್ಕೆ ಬಂದಿರೋದು ಯಾವುದೇ ರೀತಿಯಾದಂತ ಸಮಸ್ಯೆಗಳನ್ನ ನೀವು ಮತ್ತೆ ಇದನ್ನ ಅಭಿರುದ್ಧಿ ವಿಚಾರವಾಗಿ ನೀವು ಬಂದಿಲ್ಲ ನೀವು ಪರ್ಸೆಂಟೇಜ್ ತಾಂಡ ಹೋಗಕ್ಕೆ ಬಂದಿರೋದು ಅಮಿತ್ ಶಾ ಅವರು ಅಂತ ಒಂದು ರಾಜ್ಯಕ್ಕೆ ಒಂದು ದೊಡ್ಡ ಮೆಸೇಜ್ ಹೋಗ್ತದೆ ನಾಳೆ ದಿನ ಜನರು ಯುವಕರು ನಾಳೆ ಬಿಜೆಪಿ ಜನರು ಯಾರು ರಸ್ತೆಯಲ್ಲಿ ಓಡಾಡೋಕ್ಕೆ ಅವಕಾಶವನ್ನ ಮಾಡ್ಕೊಡಲ್ಲ ಆ ರೀತಿಯಾದಂತ ಸಂದರ್ಭ ಉದ್ಭವ ಮಾಡೋದಂತೂ ಖಂಡಿತ ಯಾಕೆಂದ್ರೆ ಈ ರಾಜ್ಯದ ಯುವಕರ ಬಾಳಲ್ಲಿ ನೀವು ಆಟ ಆಡ್ತಾ ಇದ್ದೀರಾ ಅವರು ಅವರ ಸಾವಿನೋವಿನ ಜೊತೆ ಆಟ ಆಡೋದಕ್ಕೆ ಯಾರಿಗೂ ಹಕ್ಕಿಲ್ಲ ಇದೇ ನಾನು ಹೇಳಿಕೆ ಇಚ್ಛೆಪಡ್ತೀನಿ ಸರ್ ಅವರು ಇವತ್ತು ಕರ್ನಾಟಕಕ್ಕೆ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಬಹಳ ಒಂದು ಸಂತೋಷದ ವಿಷಯ ಅಮಿತ್ ಶಾ ಅವರು ನಾನು ಕೇಳೋದಿಷ್ಟೇ ಪಿಎಸ್ಐ ಅವ್ಯವಹಾರ ಆಗ್ಬೋದು ಮತ್ತೆ ಅಸಿಸ್ಟೆಂಟ್ ಲೆಕ್ಚರರ್ಸ್ ಆಗ್ಬೋದು ಮತ್ತೆ ಎಫ್ಡಿಎ ಕ್ಲರ್ಕ್ ಗಳದಾಗ್ಬೋದು ಏನು ಪ್ರತಿಯೊಂದು ಇಲಾಖೆಗಳಲ್ಲಿ ಅವ್ಯವಹಾರ ಆಗಿದೆ ಮೊದಲು ನೀವು ಅವ್ರದ್ದೆಲ್ಲರದ್ದು ರಾಜೀನಾಮೆ ತೆಗೆದುಕೊತೀರಾ ರೀಶಫಲ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅದು ಅವಶ್ಯಕತೆ ಇಲ್ಲ ಅವ್ಯವಹಾರ ಮಾಡಿದವ್ರ ಮೇಲೆ ಇವತ್ತು ನೀವು ರಾಜೀನಾಮೆ ತಗೋತಿರೋ ಇಲ್ವಾ ಅಂತ ಹೇಳಬೇಕು ಇಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನು ಒಂದು ಮೆಸೇಜ್ ಹೋಗ್ತದೆ ಅಂದ್ರೆ ನೀವು ಇವತ್ತು ರಾಜ್ಯ ಜನತೆಗೆ ಒಂದು ಮೆಸೇಜ್ ಅನ್ನ ಕೊಡಬೇಕಾಗ್ತದೆ ನೀವು ಇವತ್ತು 40% ಅಲ್ಲಿ ಎಷ್ಟು ಪರ್ಸೆಂಟ್ ಡೆಲ್ಲಿಗೆ ತಗೊಂಡು ಹೋಗ್ತೀರಾ ಇಲ್ಲ ಇವ್ರ ಮೇಲೆ ಎಲ್ಲರ ಮೇಲೂ ನೀವು ಕಾನೂನು ಕ್ರಮವನ್ನ ತಗೋತೀರೋ ಇದನ್ನ ಕ್ಲಾರಿಟಿ ಆಗಬೇಕು ತಮಗೆ ಸಮಯ ಇರುತ್ತೆ ತಾವೆಲ್ಲಿ ಉಳ್ಕೊಂಡಿರ್ತೀರಾ ಅಲ್ಲಿಂದ 5 ರಿಂದ 10 ನಿಮಿಷ ಇದೆ ಫ್ರೀಡಂ ಪಾರ್ಕ್ ಜನಸಾಮಾನ್ಯರು ಬಡವರು ಹಗಲು ರಾತ್ರಿ ಕಷ್ಟಪಟ್ಟು 5-5 ವರ್ಷ ಏನು ಸತತವಾಗಿ ಓದಿ ಪಾಸ್ ಆದಂತ ಮೆರಿಟ್ ಅವ್ರನ್ನ ನೀವು ಇವತ್ತು ಯಾವ ಕಣ್ಣೀರಲ್ಲಿ ಕೈ ತೊಳಿ ಅಂತದ್ದು ಅವರು ಸಾವಿನ ಸೂಸೈಡ್ ಮಾಡ್ಕೊಳ್ಳೋ ಅಂತ ಮಟ್ಟಕ್ಕೆ ಎಲ್ಲ ಒಂದು ನಿರ್ಣಯನ ತೆಗೆದುಕೊಂಡಿದ್ದಾರೆ ಯಾಕೆಂದ್ರೆ ಅವ್ರದ್ದು ಏಜ್ ಬಾರ್ ಎಲ್ಲ ಆಗ್ತಾ ಇದೆ ದಯವಿಟ್ಟು ಯುವಕರ ಬಾಳಲ್ಲಿ ನೀವು ಆಟ ಆಡಬೇಡಿ ಬಿಜೆಪಿ ಅವರಿಗೆ ನಾನು ಕೇಳೋದಿಷ್ಟೇ ನಿಮ್ಗೇನಾರ ಸ್ವಲ್ಪನಾರ ನಿಮ್ಗೆ ಮಾನವೀಯತೆ ಏನಾರ ಇತ್ತು ಅಂದ್ರೆ ಇವತ್ತು ಅಮಿತ್ ಶಾ ಅವರು ಕ್ಲಿಯರ್ ಆಗಿ ಡಿಸಿಷನ್ ತೆಗೆದುಕೊಂಡು ಹೋಗ್ಬೇಕು ಸಾಯಂಕಾಲ ಒಳಗೆ ಎಲ್ಲಾರನು ರಿಷಫಲ್ ಅಲ್ಲಿ